Hello children, how are you? Welcome to our class. Today we will be revising English alphabets. Okay, there are 26 letters in English alphabets. You are already now how to write capital letters and small letters. Today we learn from capital S to Z. Okay, first capital S, small s. S for swan. S-W-A-N, swan. Swan andreno, hamsa, raja hamsa. Swan andreno, hamsa, comma, ship. S-H-I-P, ship. Ship andre, hadagu. Sunflower, S-U-N, F-L-O, W-E-R. Sunflower. S for swan. S for sheep. S for sunflower. Next, capital T, small t. T for huli. Huli enantare tiger. T I G E R. Tiger. Tiger andre huli. Table. T-A-B-L-E. Table. Next. Yodo. Jitamal jelpa. Tomato. T-O-M-A-T-O. Tomato. T for tiger. T for table. T for tomato. Next. U. U for capital U, small u. U for mada bandha hitpon okti vela yedu. Chatri. Umbrella. U N V R E L L A. Umbrella. Umbrella andreno chatri. U N I C O R N. Unicorn. Unicorn andreno hosa varalva idu gottidiya nimge idenu anta. Kudure. Kudurege bandu bande bandu kodi irutte aita. ಆ ಕುದುರೆಗೆ ಯೂನಿಕಾರ್ನ್ ಅಂತ ಕರಿತೀವಿ. ನೆಕ್ಸ್ಟ್ ಯೂನಿಫಾರ್ಮ್. ಯು ಎನ್ ಐ ಎಫ್ ಓ ಆರ್ ಎಂ. ನೋಡಿ ಯೂನಿಫಾರಂ ಅಂತ ಹೇಳಬಾರ್ದು. ಏನಂತ ಹೇಳಬೇಕು? ಯೂನಿಫಾರ್ಮ್ ಅಂತ ಹೇಳಬೇಕು. ಗೊತ್ತಾಯ್ತಾ? ಯೂನಿಫಾರಂ ಅಂತ ಹೇಳಬಾರ್ದು. ಯೂನಿಫಾರ್ಮ್ ಏನ್ ಹೇಳಬೇಕು? ಯೂನಿಫಾರ್ಮ್. ನೆಕ್ಸ್ಟ್ ಯು ಅಂದ್ರೇನು? ಯು ಅಂದ್ರೇನು? ಯು ವಿ ಅಲ್ವಾ? ಕ್ಯಾಪಿಟಲ್ ವಿ, ಸ್ಮಾಲ್ ವಿ. ವಿ ಫಾರ್ ವಿ ಎ ಎನ್ ವ್ಯಾನ್. ವಿ ಫಾರ್ ವಿ ಎ ಎನ್ ವ್ಯಾನ್. ವ್ಯಾನ್ ಅಂದ್ರೇನು? ವೆಜಿಟೇಬಲ್. ವಿ ಇ ಜಿ ಇ ಟಿ ಎ ಬಿ ಎಲ್ ಇ. ವೆಜಿಟೇಬಲ್. ವೆಜಿಟೇಬಲ್ ಅಂದ್ರೇನು? ತರಕಾರಿ. ನೆಕ್ಸ್ಟ್ ವಯೋಲಿನ್. ವಿ ಐ ಓ ಎಲ್ ಐ ಎನ್, ವಯೋಲಿನ್. ಆಯ್ತಾ? ವಿ ಫಾರ್
van. V for van. V for vegetable. V for violin. Vegetable andre tarkarigalu. Van andre adu ondu vahana. ಅದಕ್ಕೆ ಎಷ್ಟು ಗಾಲಿ ಇರತ್ತಪ್ಪ ವ್ಯಾನಿಗೆ ನೋಡಿದ್ರೆ ನೀವೆಲ್ಲ ವ್ಯಾನ್ ನ ಎಷ್ಟಿರತ್ತೆ ಅದಕ್ಕೆ ನಾಲ್ಕು ವೀಲ್ಸ್ ಇರತ್ತೆ ಫೋರ್ ವೀಲ್ಸ್ ಇರತ್ತಲ್ವಾ ನೆಕ್ಸ್ಟ್ ಡಬ್ಲ್ಯೂ ಡಬ್ಲ್ಯೂ ಫಾರ್ ಕ್ಯಾಪಿಟಲ್ ಡಬ್ಲ್ಯೂ ಸ್ಮಾಲ್ ಡಬ್ಲ್ಯೂ ಡಬ್ಲ್ಯೂ ಫಾರ್ ವಾಚ್ ಏನು ವಾಚ್ ಅಂದ್ರೆ ಕೈ ಕಟ್ಕೊಳ್ಳಂತ ಗಡಿಯಾರ ಡಬ್ಲ್ಯೂ ಎ ಟಿ CH watch watch ಅಂದ್ರೆ ಏನು ಕೈ ಕಟ್ಕೊಳ್ಳೋ ಅಂತ ಗಡಿಯಾರ ನೆಕ್ಸ್ಟ್ wolf ಅಂದ್ರೆ ತೋಳ ತೋಳ ಬಂತು ತೋಳ ಕತೆ ಕೇಳಿದಿರ ನೀವೆಲ್ಲ ಇಲ್ಲಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋಳದ ಕತೆ ಹಾಕ್ತೀನಿ ಆಯ್ತಾ ತೋಳದ ಕತೆ ಹೇಳಿ ಕಳಿಸ್ತೀನಿ ಆಯ್ತಾ ನಿಮ್ಗೆ ನೆಕ್ಸ್ಟ್ walrus w a l r u s walrus walrus ಅಂದ್ರೆ ಏನಪ್ಪ ಗೊತ್ತಿದೆ ನಿಮಗೆ walrus ಅಂದ್ರೆ ಹೊಸ ವರ್ಡ್ ಅಲ್ವಾ ಅದು walrus walrus ಅಂದ್ರೆ ಕಡಲ ಸಿಂಹ ಅಂತ ಏನು walrus ಅಂದ್ರೆ ಏನು ಕಡಲ ಸಿಂಹ ನೆಕ್ಸ್ಟ್ yes X for X mastery. X mastery ಗೊತ್ತ ನಿಮಗೆ X mastery ಅಂದ್ರೆ ಕ್ರಿಶ್ಚಿಯನ್ಸ್ ಹಬ್ಬ ಮಾಡ್ತಾರಲ್ವಾ ಅವತ್ತಿಂದ ಇರುತ್ತಲ್ಲ ಆ ಮರಕ್ಕೆ ಕ್ರಿಸ್ಮಸ್ ಟ್ರೀ ಅಂತ ಹೇಳ್ತೀವಿ ನೆಕ್ಸ್ಟ್ X-ray ನೆಕ್ಸ್ಟ್ ಎಕ್ಸ್ಲೋಫೋನ್ ಎಕ್ಸ್ ವೈ ಎಲ್ ಓ ಪಿ ಎಚ್ ಓ ಎನ್ ಇ ಎಕ್ಸ್ಲೋಫೋನ್ ಆಯ್ತಾ ಎಕ್ಸ್ ಫಾರ್ ಎಕ್ಸ್ ಮಸ್ಟ್ರಿ ಎಕ್ಸ್ ಫಾರ್ ಎಕ್ಸ್ ರೇ ಎಕ್ಸ್ ಫಾರ್ ಎಕ್ಸ್ಲೋಫೋನ್ ಈ ಎಲ್ಲ ವರ್ಡ್ಸ್ಗಳಿಗೆ ಮಧ್ಯೆ ಮಧ್ಯೆ ನೀವು ಕಾಮ ಹಾಕಬೇಕು ಕಾಮ ಹಾಕೋದ್ರಿಂದ ಈ ವರ್ಡ್ ಬೇರೆ ಬೇರೆ ವರ್ಡು ಅಂತ ನಮಗೆ ಗೊತ್ತಾಗತ್ತೆ ನೆಕ್ಸ್ಟ್ ನಿಮಗೆಲ್ಲ ಪ್ರತಿದಿನ ನಾನು ಬರೀ ಸಿಕ್ಸ್ ಲೆಟರ್ಸ್ ಹೇಳ್ಕೊಡ್ತಾ ಇದ್ದೆ ಅಲ್ವಾ ಸಿಕ್ಸ್ ಲೆಟರ್ಸ್ ಮತ್ತೆ ಅದ್ರ ಜೊತೆಗೆ ವರ್ಡ್ಸ್ಗಳು ಆದ್ರೆ ಇವತ್ತು ಇನ್ನು ಎರಡು ಎಕ್ಸ್ಟ್ರಾ ಉಳಿಯತ್ತಲ್ವಾ ವೈ ಮತ್ತೆ ಝೆಡ್ ಅವೆರಡನ್ನು ಇವತ್ತೇ ಕಲಿಯೋಣಲ್ವಾ ನೀವು ಎಲ್ಲ ಕಲಿಬೇಕಾಯ್ತಾ ನೆಕ್ಸ್ಟ್ ವೈ ಫಾರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ನೋಡಿ ಕ್ಯಾಪಿಟಲ್ ವೈ ಮೇಲ್ಗಡೆ ಎರಡೆ ನೀ ಬರೀಬೇಕು ಸ್ಮಾಲ್ ವೈ ನ ಕೆಳಗಡೆ ಎರಡೆ ನೀ ಬರೀಬೇಕು ವೈ ಫಾರ್ ವೈ ಏಕೆ ಯಾ ವೈ ವೈ ಎ ಆರ್ ಎನ್ ಯಾಕಂದ್ರೆ ಏನು ಚಮರಿ ಮೃಗ ನೆಕ್ಸ್ಟ್ ಯಾರ್ನ್ ಅಂದ್ರೆ ಉಲ್ಲನ್ ಉಲ್ಲನ್ ಇದಕ್ಕೆ ನಾವು ಯಾರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾಚ್ ವೈ ಎ ಸಿ ಎಚ್ ಟಿ ಯಾಚ್ ನೆಕ್ಸ್ಟ್ ಝೆಡ್ ಕ್ಯಾಪಿಟಲ್ ಝೆಡ್ ಸ್ಮಾಲ್ ಝೆಡ್ ಝೆಡ್ ಫಾರ್ ಝೀಬ್ರಾ ಝೆಡ್ ಇ ಬಿ ಆರ್ ಎ ಝೀಬ್ರಾ ಝೀಬ್ರಾ ಅಂದ್ರೆ ಹೆಸರಿರುತ್ತೆ ಝೀಬ್ ಝೆಡ್ ಐ ಪಿ ಝೀಬ್ ಝೆಡ್ ಓ ಝೂ ಝೂ ಅಂದ್ರೆ ಪ್ರಾಣಿ ಸಂಗ್ರಹಾಲಯ ಈಗ ನಾವು ಕ್ಯಾಪಿಟಲ್ ಫ್ರಮ್ ಎಸ್ ಟು ಝೆಡ್ ನಾವು ಎಸ್ ಇಂದ ಝೆಡ್ ವರೆಗೆ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಮತ್ತೆ ವರ್ಡ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದೀವಿ ಎ ಇಂದ ನೀವು ಝೆಡ್ ತನಕ ಎಲ್ಲ ಪ್ರಾಕ್ಟೀಸ್ ಮಾಡ್ದಂಗೆ ಆಯ್ತಲ್ವಾ ಈಗ ನಾಳೆಯಿಂದ ನಿಮ್ಗೆ ಇದಕ್ಕೆ ಎಕ್ಸಸೈಸಸ್ ಮಾಡೋದು ಹೇಳ್ಕೊಡ್ತೀನಿ ನೀವು ಅಷ್ಟರೊಳಗೆ ಈ ಎಲ್ಲ ಸ್ಪೆಲ್ಲಿಂಗ್ಗಳನ್ನ ಪ್ರಾಕ್ಟೀಸ್ ಮಾಡಿ ಆಯ್ತಾ